ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಗಣಿತ ತರಗತಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 2ನೇ ಅಧ್ಯಾಯವಾಗಿರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳು ಅದರಲ್ಲಿ ಬರುವಂತಹ ಅಭ್ಯಾಸ 2.1 ಅನ್ನು ಏನ್ ಮಾಡೋಣ ಇವತ್ತು ತಿಳಿದುಕೊಳ್ಳೋಣ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಪರಿಚಯಾತ್ಮಕ ವಿಡಿಯೋಗಳನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದ್ದೀನಿ. ಅದನ್ನ ಪ್ಲೇಲಿಸ್ಟ್ ನಲ್ಲಿ ಹೋಗಿ ನೀವೇನ್ ಮಾಡಬೇಕು ಅದನ್ನ ವೀಕ್ಷಿಸಬೇಕು. ಅವುಗಳನ್ನ ಅಭ್ಯಾಸ ಮಾಡಿದ್ರೆ ಮಾತ್ರ ಈ ಒಂದು ಅಭ್ಯಾಸ 2.1 ಅನ್ನ ಈಜಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಪರಿವರ್ತನೆಯ ನಿಯಮ ಆಗಿರ್ಬಹುದು, ಸಹವರ್ತನೆಯ ನಿಯಮ, ಗುಣಾಕಾರದ ಅನನ್ಯತಾಂಶ, ವಿಲೋಮ ಅಂಶಗಳು, ಇವು ಎಲ್ಲದರ ಬಗ್ಗೆ ನಾನೇನ್ ಮಾಡಿದ್ದೀನಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಅವುಗಳನ್ನು ಕೂಡ ಮಕ್ಕಳೇ ವೀಕ್ಷಿಸಿ. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೇನಂತಂದ್ರೆ 2.1 ದಲ್ಲಿ ಏನ್ ಬರ್ತಾವಪ್ಪ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಸ್ವಲ್ಪ ಯೂಸ್ ಮಾಡ್ಬಿಟ್ಟು ನೋಡಿ, ಸೂಕ್ತ ನಿಯಮವನ್ನ ಬಳಸಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಸೂಕ್ತ ನಿಯಮ ಅಂದ್ರೆ ಯಾವ್ದು ಅನ್ನುವಂಥದ್ದು ನಮಗ್ ಗೊತ್ತಿರ್ಬೇಕು. ಅಂದ್ರೆ ಪರಿವರ್ತನೀಯ, ಸಹವರ್ತನೀಯ, ವಿತರಣಾ ನಿಯಮ ಆಗಿರ್ಬೋದು, ಇವು ಮೂರ್ ಬರ್ತವೆ. ಆಮೇಲೆ ವಿಲೋಮಾಂಶ ಅವೆಲ್ಲ ಬರ್ತವ. ಆದ್ರೆ ಈ ಎರಡು ಲೆಕ್ಕದಲ್ಲಿ ಯಾವ ನಿಯಮ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ನಾವು ಬಳಸಬೇಕು. ನಾವು ಡೈರೆಕ್ಟ್ ಆಗಿ ಮಾಡಬಹುದು, ಬಾಂಡ್ ಮಾಸ್ ಒಂದು ನಿಯಮದ ಪ್ರಕಾರವಾಗಿ ನಾವೇನ್ ಮಾಡಬಹುದು ಈ ಲೆಕ್ಕವನ್ನ ಬಿಡಿಸಬಹುದು. ಹಾಗೆ ಮಾಡಿದ್ರು ಆನ್ಸರ್ ಅಷ್ಟೇ ಬರುತ್ತೆ. ಆದ್ರೆ ನಿಯಮ ಯಾವ್ದು ಅನ್ನುವಂಥದ್ದು ಮೆನ್ಷನ್ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಆ ನಿಯಮವನ್ನು ಯೂಸ್ ಮಾಡೇ ನಾವೇನ್ ಮಾಡ್ಬೇಕಾಗತ್ತೆ, ಸಂಕ್ಷಿಪ್ತ ರೂಪ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಬಿಡಿಸೋಣ ಒಂದೇ ಲೆಕ್ಕವನ್ನ ನೋಡಿ. ನೀವು ಪುಸ್ತಕನ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ, ಯೂಸ್ ಮಾಡಿ. ನಾನು ಬರ್ದಿದ್ದೀನಿ ನೋಡಿ. ಈಗ ಇಲ್ಲಿ ಬರ್ದಿರ್ತಕ್ಕಂಥ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ −2/5 × 3/5. ನೋಡಿ, +5/2 − 3/5 × 1/6. ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲಿ ಒಂದು ಅಂಶ ಕಾಣಿಸ್ತಿರ್ಬೋದಲ್ಲ, ಏನು? ಇಲ್ಲಿ ನೋಡಿ, 3/5 × 3/5 ಏನಿದೆ? ಸೇಮ್ ಇದೆಯಲ್ಲ. ಸೇಮ್ ಇದೆ ಅಂತಂದ್ರೆ ನಾವು ಅದನ್ನ ಕಾಮನ್ ತೆಗಿಬೇಕು, ಹೌದಾ? ಹಾಗಾದ್ರೆ ಅದನ್ನ ಏನ್ ಮಾಡ್ಕೊಳ್ಳೋಣ? ಈಗ ಫಸ್ಟ್ ಸ್ಟೆಪ್ ಏನ್ ಮಾಡೋಣ, ಅದನ್ನ ಹೊರಗಡೆಯನ್ನ ತೆಗೆಯೋಣ. ಏನನ್ನ? 3/5. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಏನ್ ಮಾಡೋಣ, ಅದನ್ನ ತೆಗೆದ್ಬಿಟ್ಟು ಉಳಿದದನ್ನ ಏನ್ ಮಾಡೋಣ, ಬರೆದ್ಕೊಳ್ಳೋಣ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಫಸ್ಟ್ ನೀವು ಇಲ್ಲಾಂದ್ರೆ ಈ ಒಂದು ಇಲ್ಲೇ ಇದೆ ಅಲ್ಲ, 3/5 ಇಲ್ಲಿದೆ, ಇಲ್ಲೊಂದಿದೆ, ಈ ಭಾಗಷ್ಟೇ ಮಿಡಲ್ ಇದೆ. ಇದನ್ ಬೇಕಂದ್ರೆ ಒಂದ್ ಸ್ಟೆಪ್ ನಾವಿನ್ನ ಆಚೆಯನ್ನ ಬರ್ಕೊಂಡು ಕೂಡ ಮಾಡಬಹುದು. ಕನ್ಫ್ಯೂಸ್ ಆಗ್ತಿತ್ತಂದ್ರೆ ಡೈರೆಕ್ಟ್ ಆಗಿ ತೆಗೆದ್ಬಿಟ್ಟು ಅದನ್ನು ಕೂಡ ಮಾಡಬಹುದು. ಈಗ ನೋಡಿ, ಫಸ್ಟ್ ಆ ರೀತಿಯಾಗಿ ಬರ್ಕೊಳ್ಳೋಣ, −2/5 × 3/5. ಓಕೆ, ಇದನ್ನೇನಿದೆ ಅಲ್ಲ ಈ ಕಡೆ ತಗೊಳ್ಳೋಣ, ಅಂದ್ರೆ ತೆಗಿಲಿಕ್ಕೆ ಕಾಮನ್ ತೆಗಿಲಿಕ್ಕೆ ಈಸಿ ಆಗುತ್ತೆ. −3/5 × 1/6, ಇದು +5/2. ನೋಡಿ, ಒಂದೇ ಸ್ಟೆಪ್ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಹೌದಾ? ಇದೇನ್ಪ ಅಂತಂದ್ರೆ ಪರಿವರ್ತನೀಯ ಗುಣ ಇದು, ಹೌದಲ್ಲ? ಸ್ಥಾನವನ್ನ ನಾವು ಅದಲ್ಲ ಬದಲ ಮಾಡಿದ್ರೂ ಉತ್ತರ ಏನಾಗುತ್ತೆ? ಒಂದೇ ಬರುತ್ತಲ್ಲ. ಇಲ್ಲಿ ಯಾವ ನಿಯಮ ಅಪ್ಲೈ ಆಗಿದೆ ಅಂದ್ರೆ ಪರಿವರ್ತನೀಯ ನಿಯಮ. ಈಗ ಏನ್ ಮಾಡೋಣ ಅಂತಂದ್ರೆ ನೋಡು, ಇಲ್ಲಿ 3/5 ಅನ್ನ ಏನ್ ಮಾಡೋಣ, ಹೊರಗಡೆ ತೆಗೆದುಕೊಳ್ಳೋಣ. 3/5 ತೆಗೆದ್ಬಿಟ್ರೆ ಹೊರಗಡೆ ಏನ್ ಉಳಿತೆ ನೋಡಿ, −2/5. ಇದು ಹೊರಗಡೆ ಬಂದದ, ಇದು ಹೊರಗಡೆ ಬಂದದ, ಹೌದಾ? ಆಮೇಲೆ ಉಳಿದಿರ್ತಕ್ಕಂಥದ್ದು −1/6. ಇಲ್ಲಿ ನೋಡ್ರಿ, ಇದು ಮೈನಸ್ ಚಿಹ್ನೆಯಲ್ಲಿರದೆ 1/6. ಓಕೆ, ಇವೆರಡರ ಬದಲಿ ಒಂದ್ ಬಂದದ. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡೋಣ, +5/2. ಓಕೆ, ಈಗ ಏನ್ ಮಾಡೋಣ, ಸಂಕ್ಷಿಪ್ತ ರೂಪವನ್ನ ನಾವೀಗ ಮಾಡ್ಬೇಕಲ್ಲ. ಈಗ ನೋಡಿ, ಮಾಡಿ ಎಷ್ಟಾಗುತ್ತೆ ಅಂತ ನಾವೀಗ ಏನ್ ಮಾಡ್ಬೇಕು, ಬಿಡಿಸ್ಬೇಕು. ಈಗ ಇಲ್ಲಿ ಛೇದಗಳ ಲಸವನ್ನ ನಾವೇನ್ ಮಾಡ್ಬೇಕು, ಈಗ ತೆಗಿಬೇಕಾಗತ್ತೆ, ಹೌದಾ? ಛೇದಗಳ ಲಸವನ್ನ ತೆಗೆದ್ಬಿಟ್ರೆ ನಿಮ್ಗೆ ಈಸಿ ಆಗಿ ಏನಾಗುತ್ತೆ ಗೊತ್ತಾಗುತ್ತ. 2/5 × 3 ಲೆಕ್ಕ ತಪ್ಪರ್ಕೋಬೇಡಿ, 2/3 ಇದೆ. ನಾನು ಹಾಕೋ ಮುಂದೆ ನೋಡಿ, ಪುಸ್ತಕದಲ್ಲಿ ನೋಡಿ, 2/3 ಇದೆ. ಈ ಛೇದಗಳ ಲೆಸ ತೆಗಿರಿ ಮಕ್ಕಳೇ. 3, 6 ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗಿರುತ್ತೆ, 6. 6 ಲೆಸ ಬಂದ್ಬಿಡುತ್ತೆ, 6 ಅಂದ್ಲೆ 6, 3 ಅಡ್ಲೆ 6, ಹೌದಾ? 3/5 ಹಾಗೆ ಬ್ರಕೆಟ್ ಹಾಗೆ ಇರ್ಲಿ, 2 ಅಡ್ಲೆ 4, ಮೈನಸ್ ಇದು 2 ಆಗುತ್ತೆ, −1 ಅಂದ್ಲೆ 1. ಓಕೆ, 6 +5/2. ಅರ್ಥ ಆಗ್ತಾ ಇದೆಯಲ್ಲ, ಒಂದೊಂದು ಸ್ಟೆಪ್ ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, 3/5 × ಇದು ಬ್ರಕೆಟ್ ಅಂದ್ರೆ ಇಂಟು, ಮೈನಸ್ ಏನಾಗುತ್ತೆ, ಚಿಹ್ನೆಯನ್ನ ಏನ್ ಮಾಡ್ಬೇಕಾಗತ್ತೆ, ಮೈನಸ್ ಇಡ್ಬೇಕಾಗತ್ತೆ, ಆದ್ರೆ ಕೂಡಿಸ್ಬೇಕು. 6 +5/2
ಓಕೆ ಈಗ ನೋಡಿ ಇಲ್ಲಿ ಕಡತ ಹೊಡೆದ್ಬಿಡೋಣ ಈ 5 ಈ 5 ಹೋಗುತ್ತೆ 3 ಅಲ್ಲೇ 3 ಎರಡಲೇ 6 ಹೌದಾ ಇಲ್ಲಿ ನೋಡಿ ಏನು ಉಳಿತು ಮೈನಸ್ 1 ಹೌದಾ ಇಲ್ಲಿ ಏನು ಎಲ್ಲ ಹೋಗುತ್ತಲ್ಲ ಇದೆ ಇಲ್ಲಿ ಚಿಹ್ನೆ ಮೈನಸ್ ಇದೆ ಅಲ್ಲ ಮೈನಸ್ 1 ಇಲ್ಲ ಅಪಾನ್ 2 ಇದು ಇದರದು ಪ್ಲಸ್ 5 ಅಪಾನ್ 2 ಓಕೆ ಹೌದಲ್ಲ ಈಗ ಏನಾಗುತ್ತೆ ಇದರದು ಲೆಸ್ ಅಂತ 2 ನೇ ಬಂದಿರುತ್ತೆ 2 1 1 ಮೈನಸ್ 1 ಪ್ಲಸ್ 4 ಅಪಾನ್ 2 ಇಸ್ ಇಕ್ವಲ್ ಟು ಇದು ಸಾರಿ 5 ಇದರಲ್ಲಿ ಒಂದು ಹೋದ್ರೆ 4 ಅಪಾನ್ 2 ಓಕೆ ಈಗ ಏನಾಗುತ್ತೆ ಕಡತ ಹೊಡಿಬೇಕು ಇಲ್ಲಿ ದೊಡ್ಡಂಕಿ ಹಿಂದಿನ ಚಿಹ್ನೆ ಬರುತ್ತೆ 2 ಅಂದ್ರೆ 2 ಅಂದ್ರೆ 4 2 ಆನ್ಸರ್ ಎಷ್ಟು ಮಕ್ಕಳೇ 2 ಅರ್ಥ ಆಯ್ತಲ್ಲ ಈ ರೀತಿಯಾಗಿ ನಾವು ಪರಿವರ್ತನೆಯ ನಿಯಮವನ್ನು ಉಪಯೋಗಿಸಿಕೊಂಡು ಈ ಲೆಕ್ಕವನ್ನು ಬಿಡಿಸಬಹುದು ಹಾಗಾದ್ರೆ ಇನ್ನೊಂದು ಲೆಕ್ಕ ಇದೆ ನೋಡಿ ಅದನ್ನ ಏನು ಮಾಡೋಣ ಇವತ್ತು ಬಿಡಿಸೋಣ ಇಲ್ಲಿಯೂ ಕೂಡ ಅದೇ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಏನು ಸಾಮಾನ್ಯ ಇದೆ ಅನ್ನುವಂತದ್ದು ನೋಡ್ಕೋಬೇಕು ನಾವು ಫಸ್ಟ್ ಡೈರೆಕ್ಟ್ ಆಗಿ ಬಾಲ್ಮಸ್ ನಿಯಮ ಉಪಯೋಗಿಸಿ ಮಾಡಬಹುದು ಬಟ್ ನಿಯಮ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ 2 ಅಪಾನ್ 5 ಇದೆ ಮೊದಲು ಕರೆಕ್ಟ್ ಆಗಿ ಸಂಖ್ಯೆನ ಬರ್ಕೊಂಡಿದೀವಿ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮಿಸ್ಟೇಕ್ ಆಗುತ್ತೆ 2 ಅಪಾನ್ 5 ನೋಡಿ 2 अपॉन 5 इंटू माइनस 3 अपॉन 7 माइनस 1 अपॉन 6 इंटू 3 अपॉन 2 प्लस 1 अपॉन 4 इंटू 2 अपॉन 5 ओके ईगा इदन्न एन माडोण बिडिसोण ईगा एन माडोण एल इदे सेम नोडि 2 अपॉन 5 2 अपॉन 5 इदे ई ओंदु समीकरणवन्न एन माडोण ई कडे तेगेदुकोंडु बरोण इष्टु भागवन्न ई कडे तेगेदुकोंडु बरोण हौदा नोडि ईगा निमगे 2 अपॉन 5 इंटू माइनस 3 अपॉन 7 भाग इकड़ोण प्लस 1 अपॉन 14 इंटू 2 अपॉन 5 माइनस 1 अपॉन 6 इंटू 3 अपॉन 2 इदु मोदलनेय स्टेप अर्थ आयतल्ल ईगेन माडबेकु अंतंद्रे नावु एन माड्कोंडिवि अंतंद्रे इल्लू कूड परिवर्तनीय गुणवन्न नावु एन माडिदीवि बळसिदीवि ಯಾಕೋಸ್ಕರ ಅಂದ್ರೆ ಕಾಮನ್ ತಗಿಬೇಕಲ್ಲ ಅದಕ್ಕೋಸ್ಕರ ಈಗ ತಗಿಯೋಣ ಇಷ್ಟರಲ್ಲಿ ನೋಡಿ ಈಗ 2 upon 5 ಅನ್ನು ಏನು ಮಾಡೋಣ ತಗಿಯೋಣ 2 upon 5 ಹೊರಗಡೆ ತಗದ್ ಬಿಟ್ರೆ ಒಳಗಡೆ minus 3 upon 7 ಉಳಿತಾ ಇಲ್ಲಿ 2 upon 5 ಬಂದದ plus 1 upon 14 ಉಳಿತಾ ಹೌದಲ್ಲ ನೆಕ್ಸ್ಟ್ minus 1 upon 6 into 3 upon 2 ನಾ ಇಲ್ಲಿ ನೀವು ಡೈರೆಕ್ಟ್ ಆಗಿ ಒಂದು ಸ್ಟೆಪ್ ಮಾಡಬಹುದು ಕಡತ ಹೊಡೆಯೋಣ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡ್ಕೊಳ್ಳೋಣ ನೋಡಿ 1 2 upon 5 ಲೆಸ 14 ಬಂದ ಬಿಡುತ್ತಲ್ಲ 14 ಒಂದಲೇ 7 ಎರಡಲೇ 3 ಎರಡಲೇ 6 ಪ್ಲಸ್ 1 ಒಂದಲೇ 1 14 ಇಲ್ಲಿ ನೋಡಿ 3 ಒಂದಲೇ 3 ಎರಡಲೇ ಮೈನಸ್ 1 ಒಂದಲೇ 1 2 ಎರಡಲೇ 4 ಓಕೆ ಇನ್ನೇನ್ ಮಾಡೋಣ ನೆಕ್ಸ್ಟ್ ಇಲ್ಲಿ ನೋಡಿ 2 upon 5 ನೋಡಿ ಕಾಣಿಸ್ತಾ ಇದೆಯಲ್ಲ 2 upon 5 ಬ್ರಾಕೆಟ್ ಅಂದ್ರೆ ಇಂಟು 6 ಅಲ್ಲಿ 1 ಹೋದ್ರೆ 5 ಮೈನಸ್ ಚಿಹ್ನೆನೇ ಇಡಬೇಕು 14 ಮೈನಸ್ 1 upon 4 ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಈ 5 ಹೋಗುತ್ತೆ 2 ಅಂದ್ರೆ 2 7 ಹೌದಾ ಮೈನಸ್ 1 upon 7 ಮೈನಸ್ 1 upon 4 ನೆಕ್ಸ್ಟ್ ನೋಡಿ ಇವಳು ಹಾಕ್ಲೆ 28 ಲೆಸ 4 ಇವಳೆ 7 ನಾಕ್ಲೆ ಓಕೆ ಅಂದ್ರೆ ಮೈನಸ್ 4 ಇಂಟು ಮೈನಸ್ ಹಾ ಒಂದು ಏಳು ಒಂದು ಏಳೆ ಏಳಲ್ಲ ಓಕೆ ನೋಡಿ ಈಗ ಎರಡು ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಿಸಬೇಕಲ್ವಾ ಏಳನ್ನಕ ಮೈನಸ್ 11 28 ಕಡತ ಹೋಗುತ್ತಾನ ಇಲ್ಲ ಕಡತ ಹೋದ್ರೆ ಹೊಡಿಬೇಕು ಇಲ್ಲ ಅಂದ್ರೆ ಇಷ್ಟೇ ಬಿಡಬೇಕು ಆನ್ಸರ್ ಎಷ್ಟು ಮೈನಸ್ 21 ಸಾರಿ ಮೈನಸ್ 11 28 ಅಂಶ ಅರ್ಥ ಆಯ್ತಲ್ಲ ಏನ್ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಪರಿವರ್ತನೆ ನಿಯಮ ಅಪ್ಲೈ ಆಗೋಸ್ಕರ ನಾವು ಇದನ್ನ ಸ್ಥಾನವನ್ನ ಬದಲಿ ಮಾಡ್ಕೋಬೇಕು ಏನು ವ್ಯತ್ಯಾಸ ಆಗಲ್ಲ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಇನ್ನ ಸೆಕೆಂಡ್ ಒನ್ ಪ್ರಾಬ್ಲಮ್ ನೋಡೋಣ ಕೆಳಗಿನವುಗಳಿಗೆ ಸಂಕಲನದ ವಿಲೋಮ ಅಂಶಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ವಿಲೋಮ ಅಂಶ ಅಂದ್ರೆ ಸಂಕಲನದ ವಿಲೋಮ ಅಂಶ ಅಂದ್ರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದಿರಿ ಈಗ ನೆನಪಿಸಿಕೊಳ್ಳೋಣ ಅಪೋಸಿಟ್ ಈಗ ಚಿಹ್ನೆ ಪ್ಲಸ್ ಇತ್ತಂದ್ರೆ ಅದನ್ನ ಮೈನಸ್ ಅಲ್ಲಿ ಬರಿಬೇಕು ಮೈನಸ್ ಇದ್ರೆ ಪ್ಲಸ್ ಅಲ್ಲಿ ಬರಿಬೇಕು ಇದು ಸಂಕಲನದ ವಿಲೋಮ ಅಂಶದ ರೂಲ್ಸ್ ಹೌದಾ ಹಾಗಾದ್ರೆ ನಾವೀಗ ಏನು ಮಾಡೋಣ 2 upon 8 ಇದೆ ಹಾಗಾದ್ರೆ ಎಷ್ಟು ಆಗುತ್ತೆ ಇದು ಮೈನಸ್ ಮೈನಸ್ 2 upon 8 ಇದು ಅಂಶ ಛೇದ ಬದಲಾಗಲ್ಲ ಓನ್ಲಿ ಚಿಹ್ನೆಗಳು ಮಾತ್ರ ಬದಲಾಗ್ತವೆ ಸಂಕಲನದ ವಿಲೋಮ ಅಂಶ ಯಾಕೆ ಹೇಳಿ ಅದು 0 ಬರಬೇಕಲ್ಲ ಅದಕ್ಕೋಸ್ಕರ ಕೂಡಿಸಿದ್ರೆ 0 ಬರಬೇಕು ಈಗ ನೋಡಿ 2 upon 8
ನೋಡಿ ಮಾಡ್ತೀನಿ 2 upon 8 plus into minus minus ಆಗಿಬಿಟ್ಟಿರುತ್ತೆ ಅದು 2 upon 8 ನೋಡಿ 0 ಬಂದ್ಬಿಡುತ್ತಲ್ಲ ಅಂದ್ರೆ ಸಂಕಲನದ ಅನನ್ಯತ ಅಂಶ ಬರಬೇಕು ಅಲ್ಲಿ ಈ minus 5 9 ಇದೆ ಎಷ್ಟು ಆಗುತ್ತೆ ಇದರದು ವಿಲೋಮ ಅಂಶ 5 upon 9 ಈಗ ಇದು ಹೇಳಿ ಇಲ್ಲಿ 1 ಚಿಹ್ನೆ ತೆಗೆದುಬಿಟ್ರೆ ಸಾಕು ಎರಡು ಚಿಹ್ನೆ ತೆಗೆಯೋ ಅವಶ್ಯಕತೆ ಇಲ್ಲ minus 5 ಅಂತರ ಇಟ್ಕೊಳ್ಳಿ ಅಥವಾ ಮ್ಯಾಲೆರ ಇಟ್ಕೊಳ್ಳಿ 1 ತೆಗೆದ್ರೆ ಸಾಕು ಈ ನೋಡಿ 2 upon 9 ಇದೆ ಏನಾಗುತ್ತೆ ಇದು 2 upon 9 ಇದು ಮೈನಸ್ ಇದೆ ಅದನ್ನ ಪ್ಲಸ್ ಮಾಡ್ಬಿಡೋಣ ಈ ನೋಡಿ 19 6 ಅಂಶ ಇದೆ 19 6 ಅಂಶ ಮೈನಸ್ ಇದೆ ಅದನ್ನ ಪ್ಲಸ್ ಮಾಡ್ಬಿಡೋದು ಅಟ ಮೈನಸ್ ಇದೆ ಪ್ಲಸ್ ಮಾಡೋದು ಅಷ್ಟೇ ಅರ್ಥ ಆಯ್ತಲ್ಲ ಸಂಕಲನ ವಿಲೋಮ ಅಂಶ ಅಂದ್ರೆ ಏನು ಡೌಟ್ಸ್ ಇಲ್ಲಲ್ಲ ಇಲ್ಲಿ ಸ್ಟಾರ್ಟ್ ಇಲ್ಲಿ ಮೈನಸ್ ಕೊಟ್ಟಿದ್ರೆ ಅಂದ್ರೆ ಪ್ಲಸ್ ಮಾಡಿ ಪ್ಲಸ್ ಕೊಟ್ಟಿದ್ರೆ ಮೈನಸ್ ಮಾಡಿ ಅಷ್ಟೇ ಇನ್ನು ಮೈನಸ್ ಇಂಟು ದಿ ಬ್ರಾಕೆಟ್ x = x ಎಂದು ದೃಢೀಕರಿಸಿ ಅಂತ ಕೇಳಿದ್ದಾರೆ ನೋಡಿ x ಅಂದ್ರೆ lhs = rhs ಅಂತ ಪ್ರೂವ್ ಮಾಡ್ಬಿಡೋದು ಅಷ್ಟೇ ಮೈನಸ್ ಇದೆ x ನ ಬೆಲೆ ಎಷ್ಟು ಇದೆ 11 ಕರೆಕ್ಟ್ ಆಗಿದೆ ಅಲ್ಲ ನೋಡಿ x ಮೈನಸ್ x ಓಕೆ ನಾವು ಬರೆಯೋದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ತಪ್ಪಾಗ್ಬಿಡುತ್ತೆ 15 ಇದು ಮೈನಸ್ ಇದೆ ಇಲ್ಲಿ ಒಳಗಡೆ = 15 ಈಗ ಬರಬೇಕಲ್ಲ ನೋಡಿ lhs = rhs ಬರಬೇಕಲ್ಲ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 11 upon 15 = 11 upon 15 ಬಂತಲ್ಲ ಹೌದಾ ಅಂದ್ರೆ ಮೈನಸ್ ಇಂಟು ದಿ ಬ್ರಾಕೆಟ್ ಮೈನಸ್ x = x ಓಕೆ ಸೆಕೆಂಡ್ ಒನ್ ನೋಡಿ ಮೈನಸ್ x ನ ಬೆಲೆ ಎಷ್ಟು ಇದೆ ಮೈನಸ್ 13 17 ಅಂಶ ಇದು ಸೂತ್ರದನ್ ಮೈನಸ್ ಇನ್ನೊಂದು ನೋಡಿ ಸ್ವಲ್ಪ ಸ್ಮಾಲ್ ಆಗಿ ಮೈನಸ್ ಇಟ್ಕೊಳ್ಳೋಣ ಓಕೆ ಇದಕ್ಕೊಂದು ಬ್ರಾಕೆಟ್ ಹಾಕೋಣ ಅರ್ಥ ಆಗ್ತಾ ಇದೆಯಲ್ಲ ಇದು ಮೈನಸ್ ಇಲ್ಲಿ ಕೊಟ್ಟಿದ್ದ ಮೈನಸ್ ಇದು ಅವರು ಕೊಟ್ಟಿದ್ದ x ನ ಬೆಲೆ ಮೈನಸ್ ಹೌದಲ್ಲ −13 17 ಅಂಶ ಬರಬೇಕಪ್ಪ ನೋಡೋಣ ಮೈನಸ್ ಫಸ್ಟ್ ಒಂದು ಸ್ಟೆಪ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲ ಪ್ಲಸ್ 13 17 ಅಂಶ ಓಕೆ −13 17 ಅಂಶ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ 13 17 ಅಂಶ −13 17 ಅಂಶ ಓಕೆ ಇದು ಕೂಡ ಏನಾಯ್ತು ಸರಿಯಾಗಿ ಬಂತು ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಸ್ಟೆಪ್ ಕೆಳಗಿನವುಗಳಿಗೆ ಗುಣಾಕಾರದ ವಿಲೋಮ ಅಂಶವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಗುಣಾಕಾರ ಸಂಕಲನ ಕನ್ಫ್ಯೂಸ್ ಮಾಡ್ಕೊಳ್ಳಂಗಿಲ್ಲ ಸಂಕಲನದಲ್ಲಿ ಓನ್ಲಿ ಚಿಹ್ನೆಗಳನ್ನ ಬದಲಿಸಬೇಕು ಗುಣಾಕಾರದಲ್ಲಿ ವೃತ್ಕ್ರಮವಾಗಿ ನಾವು ಬರಿಬೇಕಾಗುತ್ತೆ ಚಿಹ್ನೆಗಳನ್ನ ಬದಲಿಸುವ ಹಾಗಿಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ಈಗ −13 ಇದೆ ಅಲ್ಲ ಇಲ್ಲಿ ಏನು ಇರಲಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ ಹೌದಾ ಹಾಗಾದ್ರೆ ಇದರ ವಿಲೋಮ ಅಂಶ ಎಷ್ಟು 1 upon −13 ಈ 13 ಏನೇ ಇರಲ್ಲ ಇಲ್ಲಿ ನೋಡಿ ಇಲ್ಲಿ 1 ಇದೆ ಇದು 1 ಈ ಕಡೆ ಹೋಗುತ್ತೆ ಇದು ಕೆಳಗೆ ಬಂದ್ಬಿಡುತ್ತೆ ಅಷ್ಟೇ ಇದು 19 −13 1 upon 5 ಅಂದ್ರೆ ಓನ್ಲಿ 5 ತಳೆ 1 ಬರಲಿಲ್ಲ ಅಂದ್ರೆ ನಡೆಯುತ್ತೆ ಇಲ್ಲಿ ನೋಡಿ ಸ್ವಲ್ಪ ಇದನ್ನ ಗುಣಾಕಾರ ಮಾಡ್ಕೊಳ್ಳೋಣ 5 × 3 = 15 ಹೌದಾ 8 × 56 ಹೌದಾ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಚಿಹ್ನೆಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಅದು ಹೇಗಿದೆಯೋ ಹಾಗೆ ಬರ್ಕೊಳ್ಬೇಕಾಗತ್ತೆ ಹೌದಾ ಈ ಮೈನಸ್ ಇಂಟು ಮೈನಸ್ ಏನಾಗುತ್ತ ಪ್ಲಸ್ ಆಗ್ಬಿಡುತ್ತಲ್ಲ ಅದಕ್ಕೆ ಏನಾಗುತ್ತೆ ಇದು ವಿಲೋಮ ಅಂಶ ಬರಿಬೇಕಾದ್ರೆ 56 15 ಇಷ್ಟೇ ನೋಡಿ ನೆಕ್ಸ್ಟ್ ನೋಡಿ ಇಲ್ಲೂ ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 upon 5 ಆಗ್ತಾ ಇದನ್ನ ಬರಿಬೇಕಾದ್ರೆ 5 upon 2 ಇದ್ರದ್ದು ವಿಲೋಮ ಅಂಶ ಇದು ಇದ್ರದ್ದು ಇದು ಸ್ವಲ್ಪ ಒಂದ್ ಸ್ಟೆಪ್ −1 ಇದೆ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ 1 ಇರುತ್ತೆ ಹೌದಾ ಇದು ವಿಲೋಮ ಅಂಶ ಏನಾಗುತ್ತೆ −1 ಚಿಹ್ನೆ ಏನ್ ಬದಲಾಗಲ್ಲ ಹಿಂಗ್ ಹೋಗ್ಬಿಡುತ್ತೆ −1 ಆಗ್ಬಿಡುತ್ತೆ ಓಕೆ ಈಗ ನೆಕ್ಸ್ಟ್ ಕ್ಯೂಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ ನಿಮ್ ಪುಸ್ತಕಲ್ಲಿನೂ ಕೂಡ ಕೊಟ್ಟಿದ್ದಾರೆ ನೋಡಿ ಒನ್ಸ್ ಅಗೇನ್ ನೋಡ್ಬಿಡೋಣ ನೋಡಿ ನೋಡ್ಬಿಟ್ರೇನೆ ಗೊತ್ತಾಗುತ್ತೆ −4 upon 5 × 1 ಇದೆ −4 upon 5 = −4 upon 5 ಅಂತ ಇದ್ದಾರೆ ಅಂದ್ರೆ ಒಂದರಲ್ಲೇ −4 upon 5 ಅನ್ನ ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ −4 upon 5 ಬರುತ್ತೆ ಒಂದರಲ್ಲೇ ಗುಣಾಕಾರ ಮಾಡಿದಾರೆ ಅಂದ್ರೆ ಏನದು ಒಂದ್ ಏನದು ಗುಣಾಕಾರದ ಅನನ್ಯತಾಂಶ ಹೌದಾ ಅದನ್ನೇ ನಿಯಮವನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಬರಿಬೇಕು ಗುಣಾಕಾರದ ಅನನ್ಯತಾಂಶ ಗುಣವನ್ನ ಅವ್ರು ಏನ್ ಮಾಡಿದ್ದಾರೆ ಬಳಸಿದ್ದಾರೆ ಅರ್ಥ ಆಗ್ತಾ ಇದೆ ಇಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ −13 17 × −2 upon 7 −2 upon 7 × −13 17 ಇದೆ ಏನಾಗಿದೆ ಓಕೆ ಏನಾಗಿದೆ ಪ್ಲೇಸ್ ಚೇಂಜ್ ಆಗಿದೆ ಅಲ್ವಾ ನೋಡಿ
ಚೇಂಜ್ ಆಗಿದಿಲ್ಲ ಏನಾಗುತ್ತೆ ಎರಡೇ ಇದು ಪ್ಲೇಸ್ ಚೇಂಜ್ ಆದ್ರೆ ಏನು ಪರಿವರ್ತನೀಯ ನಿಯಮ ಯಾವುದು ಗುಣಾಕಾರ ಚಿಹ್ನೆ ಯಾವುದು ಇರುತ್ತಲ್ಲ ಅದು ಸಂಕಲನದಲ್ಲಿ ಬರುತ್ತೆ ಗುಣಾಕಾರದಲ್ಲಿ ಬರುತ್ತೆ ಗುಣಾಕಾರದ ಪರಿವರ್ತನೀಯ ನಿಯಮ ಅಂತ ಬರಿಬೇಕು ನಾವು ಪರಿವರ್ತನೀಯ ಗುಣ ಓಕೆ ನೆಕ್ಸ್ಟ್ ನೋಡಿ ಮೈನಸ್ 9 ಅಪಾನ್ 29 ಇಂಟು 29 ಅಪಾನ್ ಮೈನಸ್ 9 ಈಜ್ ಈಕ್ವಲ್ ಟು 1 ನೋಡಿ ಏನಾಗಿದೆ ಓಕೆ ವಿಲೋಮಾಂಶ ಯಾವುದ್ರದ್ದು ಗುಣಾಕಾರದ ಜಸ್ಟ್ ಬಿಡ್ಸಿದ್ನಲ್ಲ ಅದೇ ಇದು ವಿಲೋಮಾಂಶ ಇನ್ನೊಂದೇನು ಅಂದ್ರೆ ವಿಲೋಮಾಂಶ ಅಂದ್ರೆ ಅನನ್ಯತಾಂಶ ಬರಬೇಕು ಆನ್ಸರ್ ಗುಣಾಕಾರದ ವಿಲೋಮಾಂಶ ಮಾಡಿಬಿಟ್ರೆ 1 ಬರಬೇಕು ಸಂಕಲನದ ವಿಲೋಮಾಂಶ ಮಾಡಿಬಿಟ್ರೆ 0 ಬರಬೇಕು ಇದು ಗುಣಾಕಾರದ ವಿಲೋಮಾಂಶ ಅಂತ ನಾವು ಏನು ಮಾಡಬೇಕು ಬರಿಬೇಕು ಗುಣಾಕಾರದ ವಿಲೋಮ ಗುಣ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಇಲ್ಲ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಷ್ಟು ಏನು ಅಂತಂದ್ರೆ ಇದು ಸಾಕು ಇವತ್ತು 2.1 ದಲ್ಲಿ ಬರ್ತಕ್ಕಂತಾ ನಾನು ಸುಮಾರು 5 ತನ ಬಿಡಿಸಿದೀನಿ ನೆಕ್ಸ್ಟ್ 6 ಹಿಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಮಾಡೋಣ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಬೇಕು ಯಾಕಂತಂದ್ರೆ ಅವರು ಕೂಡ ನಿಮ್ಮ ಈ ಒಂದು ಲೆಕ್ಕಗಳನ್ನು ಬಿಡಿಸಿ ತಿಳ್ಕೊಬೇಕಲ್ವಾ ಅದಕ್ಕೋಸ್ಕರ ಮಾಡ್ತೀರಾ ಅಂತ ನಾನು ಕೂಡ ಭಾವಿಸಿದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದೆ ನಾನು ತಿಳ್ಕೊಳ್ಳೋಣ ಒನ್ಸ್ ಅಗೇನ್ ರಿಪೀಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪರಿವರ್ತನೀಯ ಮತ್ತು ಸಹವರ್ತನೀಯ ವಿಲೋಮಾಂಶ ವಿತರಣಾ ನಿಯಮ ಬರುತ್ತೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಒಂದ್ಸರಿ ಬಿಟ್ಟು 2 ಟೈಮ್ಸ್ ವಿಡಿಯೋ ಅನ್ನು ನೋಡಿ ಡೌಟ್ಸ್ ಕ್ಲಿಯರ್ ಆಗ್ತವ ಒಂದೊಂದು ಸ್ಟೆಪ್ ಅರ್ಥ ಆಗಲಿಲ್ಲ ಅಂತಂದ್ರೆ ಒಳ್ಳೆ ಒಳ್ಳೆ ನೋಡಿ ಅದು ಕ್ಲಿಯರ್ ಆಗೇ ಆಗುತ್ತೆ ಆಗಲಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಟೀಚರ್ಸ್ ಗೆ ಸ್ಕೂಲ್ ಅಲ್ಲಿ ಕೇಳ್ಕೊಳ್ಳಿ ಅಥವಾ ಕಮೆಂಟ್ ಮುಖಾಂತರ ನನಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು